ಯೋ ನಮಃ ಹರಿಹಿ ಭೂಂ. ಎಲ್ಲರಿಗೂ ನಮಸ್ಕಾರ ಮತ್ತು ದೀಪಾವಳಿಯ ಶುಭಾಶಯಗಳು. ಎಲ್ಲರಿಗೂ ಎಲ್ಲವೂ ಕೂಡ ಈ ದೀಪಾವಳಿಯಲ್ಲಿ ದೀಪದ ಆವಳಿ, ದೀಪದ ವರ್ಷ ಅಂತ ಹೇಳ್ತಾರೆ. ಲೈನ್ ಅಂತ ದೀಪಾವಳಿ, ದೀಪದ ಆವಳಿಯಿಂದ ದೀಪದ ಲೈನ್. ಈ ದೀಪದ ಬೆಳಕಿಂದ ಆಗಿರುವ ಎಲ್ಲ ದುಸ್ಸಂಕಟಗಳು ದುರ್ಘಟನೆಗಳೆಲ್ಲವೂ ಕೂಡ ನಿವರ್ತಿಯಾಗಿ ಎಲ್ಲರ ಬಾಳಲ್ಲಿಯೂ ಸಂತೋಷ ಎನ್ನುವ ದೀಪದ ಆವಳಿ, ಆರೋಗ್ಯ ಎನ್ನುವ ದೀಪದ ಆವಳಿ, ಐಶ್ವರ್ಯ ಎನ್ನುವ ದೀಪದ ಆವಳಿ, ಮಂಗಳಗಳು ಕಲ್ಯಾಣಗಳು ಎನ್ನುವ ದೀಪದ ಆವಳಿ ನಿಮ್ಮೆಲ್ಲರ ಬಾಳಲ್ಲಿ ಬರಲಿ ಅಂತ ಹರಿವಾಯು ಗುರುಗಳ ಪಾದಾರವಿಂದರಂಗಳಲ್ಲಿ ನಮಸ್ಕಾರವನ್ನು ಮಾಡಿ ಬೇಡಿಕೊಂಡು ದೀಪಾವಳಿಗೆ ಮಾಡುವ ಕರ್ಮಗಳೇನು, ಏನು ಆಚರಣೆ ಮಾಡಬೇಕು ಎಂಬುದನ್ನು, ದೀಪಾವಳಿಗೆ ಮುಂಚಿನ ದಿವಸ ಏನು, ದೀಪಾವಳಿಯ ದಿವಸ ಏನು ಆಚರಣೆ. ಇದು ದೀಪಾವಳಿ 5 ದಿನಗಳ ಉತ್ಸವವಾಗಿದೆ. ಒಂದು ಜಲಪೂರ್ಣ ತ್ರಯೋದಶಿ ಅಥವಾ ಧನದ ತ್ರಯೋದಶಿ, ನರಕ ಚತುರ್ದಶಿ, ಬಲಿಪಾಡ್ಯ, ಯಮ ದ್ವಿತೀಯ, ಭಗಿನಿ ತೃತೀಯ ಅಂತ 5 ದಿನಗಳನ್ನು ಇಟ್ಟುಕೊಂಡು ಮಾಡುವ ಒಂದು ಹಬ್ಬ. ಜಲಪೂರ್ಣ ತ್ರಯೋದಶಿಯ ದಿನ ಅಂದರೆ ಇವತ್ತು ಸಂಜೆ ನಮ್ಮ ಮಠ ಪಂಚಾಂಗಗಳಲ್ಲಿ ಇವತ್ತು ಯಮದೀಪ ದಾನವನ್ನು ಹೇಳಿದ್ದಾರೆ, ಅಥವಾ ನಾಳೆ 2 ದಿನಗಳಲ್ಲಿ ಇವತ್ತು ನಾಳೆಯೋ ಮಾಡಬಹುದು. ಜಲಪೂರ್ಣ ತ್ರಯೋದಶಿ ನೀರು ತುಂಬುವ ಹಬ್ಬ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅಂದರೆ ನಮ್ಮ ಮನೆಗೆ ಗಂಗೆ ಬರಬೇಕು, ಗಂಗಾ ಸ್ನಾನ ಆಯ್ತಾ ಅಂತ ನಾವು ಕ್ವಶ್ಚಿನ್ ಮಾಡ್ತೇವೆ. ಹಾಗೆ ಜಲಪೂರ್ಣ ತ್ರಯೋದಶಿ ದಿನ ಒಂದು ಒಳ್ಳೆ ಒಂದು ಹಿತ್ತಳಿಯ ಅಥವಾ ಬೆಳ್ಳಿಯ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ದೇವರ ಮುಂಭಾಗದಲ್ಲಿಟ್ಟು ಅಲ್ಲಿ ಗಂಗಾಯೀ ನಮಃ ಅಂತ ಆ ತೀರ್ಥದಲ್ಲಿ ಗಂಗೆಯನ್ನು ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲಗಳನ್ನು ಹಾಕಿ ದೀಪಗಳನ್ನು ಬೆಳಗಿ ಮಂಗಳಾರತಿಯನ್ನು ಮಾಡಿದರೆ ಇದು ಜಲಪೂರ್ಣ ತ್ರಯೋದಶಿ. ಈ ಜಲಪೂರ್ಣ ತ್ರಯೋದಶಿಯ ದಿವಸದಲ್ಲಿ ಯಮದೀಪ ದಾನವನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಶ್ರುತಿ ಸಾರಿದೆ. ಏನ್ರಿ ಅದಕ್ಕೆ ಅಂದರೆ ಆಶ್ವಿನ್ಯಸ್ಯ ಸಿತೇ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೆ, ಅಂದರೆ ಆಶ್ವೀಜ ಮಾಸದಲ್ಲಿ ಸಿತೇ ಪಕ್ಷೆ ಅಂದರೆ ಕೃಷ್ಣಪಕ್ಷದಲ್ಲಿ ಬರುವ ತ್ರಯೋದಶಿಯಲ್ಲಿ ನಿಶಾಮುಖೆ ಸಂಜೆ ಕತ್ತಲೆ ಆದ ಮೇಲೆ ಅಂತ 6 ಗಂಟೆಗೆ ಮೇಲೆ ಯಮದೀಪಂ ಬಹಿರ್ದದ್ಯಾತ್. ಈ ಯಮದೀಪವನ್ನು ನಮ್ಮ ಮನೆಯ ಹೊರಗೆ ಇಟ್ಟರೆ ನಿಮಗೆ ಏನಲ್ಲ ಮೃತ್ಯುಗಳು ಅಂದರೆ ಮರಣ ಮಾತ್ರ ಮೃತ್ಯು ಅಲ್ಲ, ರೋಗಗಳು ಮೃತ್ಯು, ನಮಗೆ ಬರುವ ಆಪತ್ತುಗಳು ಮೃತ್ಯು, ನಮಗೆ ಕೆಟ್ಟದುಗಳಲ್ಲವೇ ಮೃತ್ಯು ಎನ್ನುವ ಹೆಸರಿಂದ ಕರೆಯಲ್ಪಡುತ್ತೆ. ಅದನ್ನು ಎಲ್ಲವೂ ಕೂಡ ಈ ಯಮದೀಪವನ್ನು ಬೆಳಗೋದಿಂದ ಅದೆಲ್ಲವೂ ನಾಶನ ಆಗತ್ತೆ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಏನು ಮಾಡಬೇಕು ಯಮದೀಪಕ್ಕೆ ಅಂದರೆ ಇವತ್ತು ಸಂಜೆ ಅಥವಾ ನಾಳೆ 2 ದಿನದಲ್ಲಿ ಅವರವರು ಗುರುಮಠ ಹೇಳಿರುವ ರೀತಿಯಲ್ಲಿ ಮಾಡಿರಿ. ಉತ್ತರಾದಿ ಮಠದ ಪಂಚಾಂಗದಲ್ಲಿ ಇವತ್ತು ಯಮದೀಪ ದಾನ ಅಂತ ತಿಳಿಸಿದ್ದಾರೆ. ಇವತ್ತು ತ್ರಯೋದಶಿ ಸಂಜೆ ಬರ್ತೆ, ಅದರಿಂದ ಸಾಯಂಕಾಲ ಸಂಧ್ಯಾವಂದನೆಯನ್ನು ಮುಗಿಸಿ ಒಂದು ದೀಪ, ಅದು ಮಣ್ಣಿನ ದೀಪವಾಗಿರಬೇಕು ಅಥವಾ ಕಂಚಳಿಯ ದೀಪವಾಗಿ ಇರ್ಬೋದು, ಯಾವುದೋ ಒಂದು ದೀಪ, ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳು. ಎಳ್ಳೆಣ್ಣೆ ತಿಲ ತೈಲವನ್ನು, ಅಂದರೆ ಎಳ್ಳೆಣ್ಣೆಯನ್ನು ಅದಕ್ಕೆ ಹಾಕಿ ಒಂದು ಬತ್ತಿಯನ್ನು ಹಾಕಿ ಅದಕ್ಕೆ ಗಂಧ ಅಕ್ಷತೆಗಳಿಂದ ಅದನ್ನು ಅಲಂಕಾರ ಪಡಿಸಿ ಅದನ್ನು ನಿಮ್ಮ ಮನೆ ಹೊರಗೆ ಬಂದು ದಕ್ಷಿಣ ದಿಕ್ಕಲ್ಲಿ ಅಂದರೆ ಸೌತ್ ಫೇಸಿಂಗ್ ಆಗಿ ಆ ದೀಪವನ್ನು ಮುಡಿಸಬೇಕು. ಮುಡಿಸಿ ಅದಕ್ಕೊಂದು ಪ್ರಾರ್ಥನೆಯನ್ನು ಮಾಡಬೇಕು. ಇಷ್ಟೇ ಇವತ್ತು ಮಾಡುವ ಕೆಲಸ. ಸಂಧ್ಯಾವಂದನೆಯನ್ನು ಮುಡಿಸಿ ಆಚರಣೆ ಮಾಡಿ ಕೇಶವಾಗಿಶ್ವಾಹ, ನಾರಾಯಣಾಗಿಶ್ವಾಹ, ಮಾಧವಾಗಿಶ್ವಾಹ, ಗೋವಿಂದಾಗೆ ನಮಃ, ವಿಷ್ಣವೇ ನಮಃ, ಮಧುಸೂದನಾಗೆ ನಮಃ, ತ್ರಿವಿಕ್ರಮಾಗೆ ನಮಃ, ವಾಮನಾಗೆ ನಮಃ, ಶ್ರೀಧರಾಗೆ ನಮಃ, ಶ್ರೀಕೇಶಾಗೆ ನಮಃ, ಪದ್ಮನಾಭಾಗೆ ನಮಃ, ದಾಮೋದರಾಗೆ ನಮಃ, ಸಂಕರ್ಷಣಾಗೆ ನಮಃ, ವಾಸುದೇವಾಗೆ ನಮಃ, ಪ್ರದ್ಯುಮ್ನಾಗೆ ನಮಃ, ಅನಿರುದ್ಧಾಗೆ ನಮಃ, ಪುರುಷೋತ್ತಮಾಗೆ ನಮಃ, ಅಧೋಕ್ಷಜಾಗೆ ನಮಃ, ನಾರಸಿಂಹಾಗೆ ನಮಃ, ಅಕ್ಷುತಾಗೆ ನಮಃ, ಜನಾರ್ದನಾಗೆ ನಮಃ, ಉಪೇಂದ್ರಾಗೆ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಗೆ ನಮಃ.
ಆಚಮನವನ್ನು ಸಂಕಲ್ಪ ಮಾಡಿಕೊಳ್ಳಿ ಅಧ್ಯಪೂರ್ವೋಕ್ತ ಏವಂಗುಣ ಸಕಲ ವಿಶೇಷೇನ ವಶಿಷ್ಠಾಯಾಂ ಶುಭದಿತೋ ಶೋಭನ ದೇವತಾಂತರ್ಯಾಮಿ ಯಮಾಂತಕ್ಕತ ಶ್ರೀ ವಿಷ್ಣು ಪ್ರೇರಣೆಯ ಯಮಾಂತಕ್ಕತ ಶ್ರೀ ವಿಷ್ಣು ಪ್ರೀತ್ಯತ್ತಂ ಮಮ ಅಂತ ಹೇಳಿಕಿಲ್ರಿ. ಅಪಮೃತ್ಯು ಪರಿಹಾರ ದ್ವಾರ, ಅಪಮೃತ್ಯು ನಿವಾರಣ ದ್ವಾರ ವಿಷ್ಣು ಪ್ರೀತ್ಯರ್ಥಂ ಅಧ್ಯ ಆಶ್ವೀಜ ಕೃಷ್ಣಪಕ್ಷ ತ್ರಯೋದಶ್ಯ ಯಮದೀಪದಾನಂ ಕರಿಷ್ಯೆ ಅಂತ ಮಂತ್ರಾಸ್ತ್ರಗಳು ನೀರಾಕಿಂಡು ಬಿಟ್ಟುಬಿಟ್ರು. ಬಿಟ್ಟುಬಿಟ್ಟು ಆ ದೀಪವನ್ನು ತಗೊಂಡು ನಿಮ್ಮನೆ ಹೊರಗೆ ಬಂದು ದಕ್ಷಿಣಾಭಿಮುಖವಾಗಿ ಅಂದರೆ ಸೌತ್ ಫೇಸಿಂಗ್ ಆಗಿ ಆ ದೀಪದ ಮುಖ ಇರಬೇಕು. ದಕ್ಷಿಣಾಭಿಮುಖವಾಗಿ ಆ ದೀಪವನ್ನು ಮುಡಿಸ್ರಿ, ಅಂದರೆ ಬೆಳಗಿರಿ. ದೀಪವನ್ನು ಬೆಳಗ್ಬಿಟ್ಟು ಹೂವು ಅಥವಾ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿ. ಈ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಏನದು ಮಂತ್ರ? ನೀವು ಹೇಳಬೇಕಾದ ಮಂತ್ರ, ಮೃತ್ಯುನ ಮೃತ್ಯುನ ಪಾಶ ದಂಡಾಭ್ಯಾಂ, ಮೃತ್ಯುನ ಪಾಶ ದಂಡಾಭ್ಯಾಂ ಕಾಲೇನ ಕಾಲೇನ ಶ್ಯಾಮಯ ಶ್ಯಾಮಯ ಯುತಃ ತ್ರಯೋದಶ್ಯಾಂ ತ್ರಯೋದಶ್ಯಾಂ ದೀಪದಾನಾತ್ ದೀಪದಾನಾತ್ ಸೂರ್ಯಜಃ ಸೂರ್ಯಜಃ ಪ್ರೀಯತಾಂ ಮಮ ಸೂರ್ಯಜಃ ಪ್ರೀಯತಾಂ ಮಮ ಮೃತ್ಯುನ ಪಾಶ ದಂಡಾಭ್ಯಾಂ ಕಾಲೇನ ಶ್ಯಾಮಯ ಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರೀಯತಾಂ ಮಮ. ಹಾಗೆ ಅಂತ ಹೇಳಿ ಆ ಮಂತ್ರಾಕ್ಷರನ ದೀಪಕ್ಕೆ ಹಾಕಿ ನಿಮ್ಮ ಪ್ರಾರ್ಥನೆಯನ್ನು ಸಮರ್ಪಣ ಮಾಡಿ ಮಂತ್ರಾಕ್ಷರನ ಕೈಯಲ್ಲಿ ಹಿಡ್ಕೊಂಡು ಒಂದು ಉದ್ದರಣ ನೀರಾಕಿ ಅಲ್ಲಿ ಸಮರ್ಪಣ ಮಾಡಿಬಿಡ್ರಿ. ಅನೇನ ಯಮದೀಪದಾನೇನ ಯಮಾಂತರ್ಯಾಮಿ ವಿಷ್ಣು ಪ್ರೀಯತಾ ಅಂತ ಬಿಟ್ಟುಬಿಡ್ರಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಮಾಡಬೇಕಾದ ಕಾರ್ಯಕ್ರಮ ಇದು. ದೀಪಾವಳಿಯ ದಿನ ಅಭ್ಯಂಗ ಇದರ ವಿಷಯಗಳನ್ನು ಮತ್ತೆ ಬರುವ ವಿಡಿಯೋನಲ್ಲಿ ನಿಮಗೆ ಕೊಡ್ತೇವೆ. ಯಮತರ್ಪಣ ಪಿತೃತರ್ಪಣಗಳು ಇದನ್ನೆಲ್ಲವೂ ಕೂಡ ನಿಮಗೆ ಮುಂದೆ ಬರುವ ವಿಡಿಯೋವಲ್ಲಿ ನಾವು ತಿಳಿಸ್ತೇವೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಬಂಧು ಬಾಂಧವರಿಗೆ ಇದನ್ನು ಶೇರ್ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತೇವೆ. ಶ್ರೀಕೃಷ್ಣ ಅರ್ಪಣೆ.